ಕೆಲವು ತಿಂಗಳ ಹಿಂದೆ ಕೆಲವು ವಿಜ್ಞಾನಿಗಳು ಕ್ಯಾಲಿಫೋರ್ನಿಯಾದಲ್ಲಿ ಕೆಲವು ಬೌದ್ಧ ಸನ್ಯಾಸಿಗಳ ಮೇಲೆ ಪ್ರಯೋಗ ನಡೆಸಿದರು ಜಪ ಮತ್ತು ಧ್ಯಾನದ ಸಮಯದಲ್ಲಿ ಅವರ ಮೆದುಳಿನ ಚಟುವಟಿಕೆಯನ್ನ ಮಾಪನ ಮಾಡಿದ್ರು ಆಗ ಅವರ ಮೆದುಳಿನಿಂದ ಭಾರೀ ಪ್ರಮಾಣದಲ್ಲಿ ಗಾಮಾ ತರಂಗಗಳು ಹೊರಸೂಸುತ್ತಿರುವುದನ್ನು ಗಮನಿಸಿದ್ರು ಮತ್ತು ಶಾಂತಿ ಪ್ರೇಮ ಅನುಕಂಪ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಮೆದುಳಿನ ಕೇಂದ್ರಗಳು ಬಹಳ ಸಕ್ರಿಯವಾಗಿದ್ವು ಅಂಥದ್ದನ್ನ ಅವರು ಈ ಹಿಂದೆ ಡ್ರಗ್ಸ್ ತಗೊಳ್ಳೋರಲ್ಲಿ ಮಾತ್ರ ನೋಡಿದ್ರು ಅವರು ಕೊನೆಗೆ ಜಪ ಮತ್ತು ಧ್ಯಾನ ಒಂದು ರೀತಿಯ ಮೆದುಳಿನ ವ್ಯಾಯಾಮ ಅನ್ನೋ ತೀರ್ಮಾನಕ್ಕೆ ಬಂದರು ಈ ಪ್ರಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಇದರಲ್ಲಿ ಮೆದುಳಿನ ಪಾತ್ರದ ಬಗ್ಗೆ ನಿಮಗೇನಿಸುತ್ತೆ ಕೆಲವು ವಿಜ್ಞಾನಿಗಳು ಕಪ್ಪೆಗಳ ಮೇಲೆ ಪ್ರಯೋಗ ನಡೆಸ್ತಿದ್ರು ಕಪ್ಪೆಗಳು ಕುಪ್ಪಳಿಸೋ ರೀತಿಯ ಮೇಲೆ ಮೊದಲು ಒಂದು ಕಾಲನ್ನ ಕತ್ತರಿಸಿದ್ರು ಈ ಕಪ್ಪೆಗಳು ಮರಗಪ್ಪೆಗಳು ಮೊದಲು ಇಪ್ಪತ್ತು ಫೀಟ್ ಜಿಗೀತಾ ಇದ್ವು ಒಂದು ಕಾಲು ತುಂಡರ್ಸಿದಾಗ ಅವು ಬರೀ ಹದಿನೈದು ಫೀಟ್ ಜಿಗಿದ್ವು ಆಮೇಲೆ ಎರಡು ಕಾಲುಗಳನ್ನ ಕತ್ತರಿಸಿದ್ರು ಆಗ ಹತ್ತು ಫೀಟ್ ಜಿಗಿದ್ವು ಮೂರು ಕಾಲಗಳನ್ನು ಕತ್ತರಿಸಿದ್ರು ಒಂದು ಕಾಲಿನೊಂದಿಗೆ ಅದು ಬರೀ ಐದು ಫೀಟ್ ಜಿಗಿತು ಆಮೇಲೆ ನಾಲ್ಕನೇ ಕಾಲನೂ ಕತ್ತರಿಸಿದ್ರು ಆಮೇಲೆ ತೀರ್ಮಾನಕ್ಕೆ ಬಂದ್ರು ನೀವು ಕಪ್ಪೆಯ ನಾಲ್ಕು ಕಾಲುಗಳನ್ನು ಕತ್ತರಿಸಿದಾಗ ಅದು ಕಿವುಡ್ ಆಗುತ್ತೆ ಸುಮ್ಮನೆ ಮೇಲ್ಮೈಯನ್ನ ನೋಡೋದೇ ಎಲ್ಲ ಅಲ್ಲ ಇದು ನೀವು ನಿಮ್ಮ ಅಂತರಾಳದಿಂದ ತಿಳ್ಕೊಬೇಕಾದ ವಿಷಯ ಮೆದುಳು ಶರೀರ ಅಷ್ಟೇ ಅಲ್ವಾ ಮೆದುಳು ಶರೀರನೇ ಅಲ್ವಾ ಶರೀರದಲ್ಲಿ ಆ ಬದಲಾವಣೆಗಳು ಆಗ್ತಿರೋದು ಬೇರೆ ಯಾವುದರದ್ದೋ ಪರಿಣಾಮವಾಗಿ ಈ ಪರಿಣಾಮ ಆಗ್ತಾ ಇರೋ ವಿಷಯದ ಮೂಲ ಕಾರಣ ಅಲ್ಲ ಕೆಲವು ಭಾವನೆಗಳು ಮತ್ತಿತರ ಸಂಗತಿಗಳು ತೆರೆದುಕೊಳ್ತಿವೆ ಮತ್ತು ಹೆಚ್ಚು ಶಾಂತಿ ಕರುಣೆ ಪ್ರೇಮ ಎಲ್ಲ ವ್ಯಕ್ತವಾಗ್ತಿವೆ ಇದು ಕರುಣೆಯ ಬಗ್ಗೆ ಅಲ್ಲ ಪ್ರೇಮದ ಬಗ್ಗೆ ಅಲ್ಲ ಇವು ಯಾವುದರ ಬಗ್ಗೆನೂ ಅಲ್ಲ ನೋಡಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ದೇಹವನ್ನ ಹೇಗಿಟ್ಕೋಬೇಕು ಅಂತ ಇಷ್ಟ ಸವಿಯಾಗೋ ಕಹಿಯಾಗೋ ಸವಿಯಾಗಿ ನಿಮ್ಮ ದೇಹದ ಅನುಭವ ತುಂಬ ಸವಿಯಾಗಿದ್ದರೆ ಅದು ಆರೋಗ್ಯಕರವಾಗಿರುತ್ತೆ ಮತ್ತು ಸುಖವಾಗಿರುತ್ತೆ ನಿಮ್ಮ ಮನಸ್ಸು ತುಂಬ ಸವಿಯಾಗಿದ್ದರೆ ಅದು ಸಂತೋಷದಲ್ಲಿರುತ್ತೆ ನಿಮ್ಮ ಭಾವನೆಗಳು ತುಂಬ ಸವಿಯಾಗಿದ್ದರೆ ಅದು ಪ್ರೇಮ ಕರುಣೆಗಳಿಂದ ತುಂಬಿರುತ್ತೆ ನಿಮ್ಮ ಪ್ರಾಣಶಕ್ತಿಗಳು ತುಂಬ ಸವಿಯಾಗಿದ್ದರೆ ಅದು ಆನಂದವಾಗಿರುತ್ತೆ ನೀವಿಲ್ಲಿ ಕಲಿಯೋ ಎಲ್ಲ ಅಭ್ಯಾಸಗಳು ನೀವು ಅನ್ನಿಸ್ಕೊಂಡಿರೋ ಈ ಎಲ್ಲ ಆಯಾಮಗಳಲ್ಲಿ ಒಂದು ಸವಿಯಾದ ಅನುಭವವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸ್ತಿವೆ ಅದರಿಂದ ಭೌತಿಕ ಶರೀರ ಬದಲಾಗುತ್ತೆ ಮನಸ್ಸು ಭಾವನೆಗಳು ಬದಲಾಗ್ತಾ ಇವೆ ಆದರೆ ಸವಿಯ ಅನುಭವ ಆಗ್ತಾ ಇರೋದು ಅದರಿಂದ ಅಲ್ಲ ಅವು ಬರೀ ಪರಿಣಾಮಗಳು ಅಷ್ಟೆ ಸದ್ಯದಲ್ಲಿ ನೀವು ಪ್ರೇಮವನ್ನು ತುಂಬಾ ವೈಭವೀಕರಿಸಿದ್ದೀರಿ ಯಾಕೆಂದ್ರೆ ನಿಮಗೆ ಅದಕ್ಕಿಂತ ಹೆಚ್ಚಿನ ದಿನೂ ಗೊತ್ತಾಗಿಲ್ಲ ಜನರು ಬಹಳಷ್ಟು ಮಾತಾಡ್ತಾ ಇದ್ದಾರೆ ಪ್ರೇಮವೇ ಅತ್ಯುನ್ನತವಾದದ್ದು ಅನ್ನೋ ಥರ ಅಲ್ವಾ ಯಾಕೆಂದರೆ ಬಹುಶಃ ಅದು ಅವರು ತಮ್ಮ ಜೀವನದಲ್ಲಿ ಅನುಭವಿಸಿದ ಅತ್ಯಂತ ಸವಿಯಾದ ಸಂಗತಿ ಪ್ರೇಮ ಅಂದರೆ ಏನು ಯಾರೋ ಒಬ್ಬರೊಂದಿಗೆ ಒಂದಾಗುವ ಹಾತೊರೆತ ಅಲ್ವಾ ಹೌದು ತಾನೆ ಹೌದಾ ಅಲ್ವಾ ಏನೋ ಒಂದ್ರ ಜೊತೆ ಒಂದಾಗೋ ಈ ಹಾತರಿಯುವಿಕೆಯನ್ನ ನೀವು ಭಾವನೆಗಳ ಹಂತದಲ್ಲಿ ಪ್ರೇಮ ಅಂತೀರಿ ಈ ಹಾತೊರಿಯುವಿಕೆ ಯಾವಾಗಲೂ ಇದೆ ಆದರೆ ಪ್ರೇಮ ಯಾವತ್ತು ಪರಿಪೂರ್ಣತೆಯನ್ನು ಪಡೆಯಲ್ಲ ಹಾತರಿಯುವಿಕೆ ಉಳಿದು ಬಿಡುತ್ತೆ ನೀವು ಈ ಹಾತೊರೆಯುವಿಕೆಯನ್ನು ತೀವ್ರಗೊಳಿಸಿದ್ರೆ ಅದು ಬಹಳ ಸಂಕಟವನ್ನು ಕೊಡುತ್ತೆ ಒಂದು ಗೂಡುವಿಕೆಯ ಕ್ಷಣಗಳಲ್ಲಿ ತುಂಬಾ ಸುಖ ಸಿಗುತ್ತೆ ಆದರೆ ಅಗಲುವಿಕೆಯ ಕ್ಷಣಗಳಲ್ಲಿ ತುಂಬಾ ಚಿತ್ರಹಿಂಸೆಯಾಗಿರುತ್ತೆ ಅಲ್ವಾ ಹಾಗಲ್ವಾ ಹೌದಾ ಅಲ್ವಾ ಅವ್ರಿಗೊಂದುಗೂಡುವಿಕೆಯ ಕ್ಷಣಗಳ ಅನುಭವವಾಗಿದೆ ಅವ್ರಿಗದು ಎಷ್ಟು ಮೌಲ್ಯವುಳ್ಳದ್ದು ಅಂದರೆ ಅದ್ರ ಜೊತೆ ಬರೋ ಎಲ್ಲ ಚಿತ್ರಹಿಂಸೆಗೂ ಅವರು ತಯಾರಾಗಿದ್ದಾರೆ ಹೌದಾ ಅಲ್ವಾ ಕೆಲವು ಕ್ಷಣಗಳ ಒಂದಾಗುವಿಕೆ ಅದಕ್ಕಾಗಿ ಅವರು ಎಲ್ಲ ಚಿತ್ರಹಿಂಸೆಗೂ ತಯಾರಾಗಿದ್ದಾರೆ ಆ ಬೆಲೆ ತೆರೋದಕ್ಕೂ ಅವ್ರು ಸಿದ್ಧ ಮೂಲಭೂತವಾಗಿ ನಿಮ್ಮೊಳಗೆ ಏನಾಗ್ತಾ ಇದೆ ಅಂತ ಅಂದರೆ ನಿಮ್ಮೊಳಗೆ ಏನೋ ಒಂದಿದೆ ಅದಕ್ಕೆ ನೀವು ಈಗ ಇರೋದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಬೇಕು ಅಲ್ವಾ ಹಾಗಲ್ವಾ ಇದು ಆಸೆ ಪಡೋ ಪ್ರಕ್ರಿಯೆ ನಿಜವಾಗಿ ನಿಮ್ಮ ಆಸೆ ಯಾವುದರ ಬಗ್ಗೆನೂ ಅಲ್ಲ ನಿಮ್ಮ ಆಸೆ ಏನಂದರೆ ಅದಕ್ಕೆ ತನ್ನನ್ನು ವಿಸ್ತರಿಸ್ಕೊಳ್ಬೇಕು ನೀವೆಲ್ಲಿದ್ದರೂ ಅದಕ್ಕೆ ಸಾಲಲ್ಲ ಸ್ವಲ್ಪ ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ಬೇಕು ಈ ಒಂದಾಗುವಿಕೆ ಅಥವಾ ಎಲ್ಲವನ್ನೂ ನಿಮ್ಮದೇ ಭಾಗವಾಗಿ ಒಳಗೂಡಿಸಿಕೊಳ್ಳುವ ಹಂಬಲ ಅದು ಬಹಳ ಸಾಧಾರಣವಾದ ದೈಹಿಕ ಅಭಿವ್ಯಕ್ತಿಯನ್ನು ಪಡೆದರೆ ಅದು ಲೈಂಗಿಕತೆ ಲೈಂಗಿಕತೆಯಲ್ಲಿ ನೀವು ಏನು ಮಾಡ್ತಿದ್ದೀರಾ ಅಂದರೆ ಯಾರೋ ಒಬ್ಬರೊಂದಿಗೆ ಒಂದಾಗೋದಕ್ಕೆ ಬಹಳ ಆತುರತೆಯಿಂದ ಪ್ರಯತ್ನಿಸ್ತಿದ್ದೀರಿ ನೀವು ಎಷ್ಟು ಕಷ್ಟಪಟ್ಟರೂ ಅದು ಆಗಲ್ಲ ಕೆಲವು ಕ್ಷಣಗಳಲ್ಲಿ ಒಂದಾದಂತೆ ಅನ್ನಿಸ್ಬಹುದು ಆದರೆ ಮುಂದಿನ ಕ್ಷಣ ಎರಡು ಬೇರೆ ಬೇರೆ ಅಲ್ವಾ ಇದನ್ನು ನೀವು ಮಾನಸಿಕವಾಗಿ ಪ್ರಯತ್ನಿಸಿದರೆ ಸಾಮಾನ್ಯವಾಗಿ ಅದನ್ನು ದುರಾಸೆ ಆಕ್ರಮಣ ಮಹತ್ವಾಕಾಂಕ್ಷೆ ಅಂತೀವಿ ಎಲ್ಲವನ್ನೂ ನಿಮ್ಮ ಅಂಶವಾಗಿಸಿಕೊಳ್ಳಬೇಕು ಪ್ರಪಂಚವನ್ನೇ ಆಕ್ರಮಿಸಬೇಕು ನಿಮಗೆ ಅದು ಭಾವನಾತ್ಮಕ ಅಭಿವ್ಯಕ್ತಿಯನ್ನು ಪಡೆದರೆ ಅದನ್ನ ಪ್ರೇಮ ಅಂತೀವಿ ಇಟ್ ಯೋಗ ಅದು ಪ್ರಜ್ಞಾಪೂರ್ವಕವಾದ ಅಭಿವ್ಯಕ್ತಿಯನ್ನು ಪಡೆದರೆ ಅದನ್ನ ಯೋಗ ಅಂತೀವಿ ಹಾತೊರೆಯುವಿಕೆ ಅದೇ ಎಲ್ಲವನ್ನೂ ನಿಮ್ಮ ಅಂಶವಾಗಿಸಿಕೊಳ್ಳಬೇಕು ಯಾಕೆ ಅಂದರೆ ನೀವ್ ಏನಾಗಿದ್ದೀರೋ ಅದು ಸಾಕಾಗ್ತಿಲ್ಲ ಅಲ್ವಾ ಇನ್ನೊಬ್ಬರನ್ನ ನಿಮ್ಮ ಭಾಗವಾಗಿಸಿಕೊಳ್ಳಬೇಕಾಗಿರೋದು ಯಾಕೆ ನೀವು ಹೇಗಿದ್ದೀರೋ ಅದು ಸಾಕು ಅನ್ನಿಸ್ತಿಲ್ಲ ಅದಕ್ಕೆ ಅಲ್ವಾ ಹೌದು ತಾನೆ ಉತ್ಕಟವಾದ ಹಾತೊರೆತವಿದೆ ಬೇರೆಯವ್ರ ಜೊತೆ ಒಂದಾಗೋಕೆ ಯಾಕೆ ಅಂದರೆ ನೀವಿರೋ ರೀತಿ ಸಾಕಾಗ್ತಾ ಇಲ್ಲ ಒಂದು ವೇಳೆ ಪರಿಪೂರ್ಣತೆಯನ್ನು ಹೊಂದಿದ್ದೀರಿ ಅಂದ್ಕೊಳ್ಳಿ ಇಲ್ಲಿ ಕೂತು ನೀವು ಎಷ್ಟು ಪರಿಪೂರ್ಣರು ಅಂತಂದರೆ ಸ್ವಭಾವತಃ ನೀವು ಪರಮಾನಂದದಲ್ಲಿ ಇದ್ದೀರಿ ಆಗ ಬೇರೆಯವ್ರ ಜೊತೆ ಒಂದಾಗೋದಕ್ಕೆ ಹಂಬಲಿಸ್ತೀರಾ ಬೇರೆಯವರ ಜೊತೆ ಕೆಲವು ಕ್ಷಣಗಳ ಕಾಲ ಒಂದಾದಾಗ ಸ್ವಲ್ಪ ಆನಂದವನ್ನು ನೀವು ಅನುಭವಿಸಿದ್ರಿಂದ ಅದರ ಬೆನ್ನ ಹಿಂದೆ ಬಿದ್ದಿದ್ದೀರಿ ಅಲ್ವಾ ಹಾಗೆ ತಾನೆ ನೀವು ಹೋಗ್ತಿರೋದು ಪ್ರೇಮದ ಹಿಂದೆ ಅಲ್ಲ ಪ್ರೇಮದಿಂದಾಗಿ ನೀವು ಕೆಲವು ಕ್ಷಣಗಳ ಆನಂದವನ್ನ ಪಡೆದ್ರಿ ನೀವು ಹೋಗ್ತಿರೋದು ಅದರ ಹಿಂದೆ ಹೌದು ತಾನೆ ಅಲ್ವಾ ಹಾಗೇನೆ ನಿಮ್ಮ ಗುರಿ ಮಹತ್ವಾಕಾಂಕ್ಷೆ ಅಲ್ಲ ಮಹತ್ವಾಕಾಂಕ್ಷೆಯಿಂದಾಗಿ ಏನೋ ಸಾಧಿಸ್ದಾಗ ಏನನ್ನೋ ನಿಮ್ಮದಾಗಿಸ್ಕೊಂಡಾಗ ಸ್ವಲ್ಪ ಆನಂದದ ಅನುಭವವಾಯ್ತು ನೀವು ಹೋಗ್ತಿರೋದು ಅದರ ಹಿಂದೆ ಹೌದು ತಾನೆ ಹಾಗೇನೆ ನಿಮ್ಮ ಗುರಿ ಲೈಂಗಿಕತೆಯಲ್ಲ ಲೈಂಗಿಕತೆಯ ಸಮಯದಲ್ಲಿ ಕೆಲವು ಕ್ಷಣಗಳ ಆನಂದವನ್ನ ಪಡೆದ್ರಿ ನೀವು ಹೋಗ್ತಾ ಇರೋದು ಅದರ ಹಿಂದೆ ಅಲ್ವಾ ಹಾಗಾಗಿ ನೀವು ಅರಸ್ತಾ ಇರೋದು ಆನಂದ ನೀವು ನೀವರಿಸ್ತಾ ಇರೋದು ಲೈಂಗಿಕತೆಯಲ್ಲ ನೀವರಿಸ್ತಾ ಇರೋದು ಮಹತ್ವಾಕಾಂಕ್ಷೆ ಅಥವಾ ವಸ್ತುಗಳಲ್ಲ ನೀವು ನೀವರಿಸ್ತಾ ಇರೋದು ಪ್ರೇಮವಲ್ಲ ಇವೆಲ್ಲ ಆನಂದವನ್ನ ಕ್ಷಣಕಾಲ ಹೊಂದೋ ಬೇರೆ ಬೇರೆ ವಿಧಾನಗಳಾಗಿವೆ ಅಷ್ಟೇ ನಿಮ್ಮ ಅನುಭವಕ್ಕೆ ಬಂದಿರೋ ಈ ಕೆಲವು ಕ್ಷಣಗಳ ಆನಂದ ಅದು ಸಾಕಾಗ್ತಿಲ್ಲ ಅಂತ ಗೊತ್ತಾಗಿದೆ ನಿಮಗೆ ಅಲ್ವಾ ಇಟ್ಸ್ ಇಟ್ ಹಾಗಾಗಿ ಅದನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸೋ ಸಮಯ ಬಂದಿದೆ ಇನ್ನಾದರೂ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಬೇಕು ತಾನೆ ಅದಕ್ಕೇನೆ ಪತಂಜಲಿ ನಾನು ಇದನ್ನ ಮೊದಲನೇ ದಿನಾನೇ ಹೇಳಿದೆ ಅಂತ ಅಂದುಕೊತೀನಿ ಪತಂಜಲಿ ಮಹರ್ಷಿ ಯೋಗ ಸೂತ್ರವನ್ನು ಬರೆದಾಗ ಅದನ್ನು ವಿಚಿತ್ರ ರೀತಿಯಲ್ಲಿ ಪ್ರಾರಂಭಿಸಿದರು ಯೋಗ ಸೂತ್ರಗಳ ಮೊದಲನೇ ಸೂತ್ರ ಮತ್ತೀಗ ಯೋಗ ಅರ್ಧ ವಾಕ್ಯ ಜೀವನದ ಮೇಲಿನ ಅಷ್ಟು ಮಹಾನ್ ಕೃತಿ ಅರ್ಧ ವಾಕ್ಯದೊಂದಿಗೆ ಶುರುವಾಗತ್ತೆ ಯಾಕೆ ಅಂದರೆ ನಿಮಗಿನ್ನೂ ಅನಿಸುತ್ತೆ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ ಜೀವನದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಸಂಬಳದಲ್ಲಿ ಬಡ್ತಿ ಸಿಕ್ಕಿದರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಿಮಗನ್ಸಿದ್ರೆ ಹೊಸ ಮನೆ ಅಥವಾ ಹೊಸ ಕಾರ್ ಕೊಂಡ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಿಮಗೆ ಅನ್ಸಿದ್ರೆ ಯೋಗದ ಸಮಯ ಇನ್ನೂ ಬಂದಿಲ್ಲ ಅಂತ ಅರ್ಥ ಅದನ್ನೆಲ್ಲ ನೋಡ್ಬಿಟ್ಟಿದ್ದೀರಿ ಅದು ಕೆಲಸ ಮಾಡಲ್ಲ ಅಂತ ಗೊತ್ತಾಗಿದೆ ಆಗ ಯೋಗ ನೀವು ಆ ಹಂತಕ್ಕೆ ಬಂದಿದ್ದೀರಾ